ಒಕ್ಕಲತನ ಶ್ರೇಷ್ಠ ವ್ಯಾಪಾರ ಮಧ್ಯಮ ನೌಕರಿ ಕನಿಷ್ಠ ಇದು ನಾ ಹೇಳ್ತಕ್ಕಂತ ಮಾತಲ್ಲ ಘನ್ಮಠ್ ಶ್ರೀಗಳವರು ಕೃಷಿ ಜ್ಞಾನ ಪ್ರದೀಪಿಕೆ ಅನ್ನುವಂತ ಒಂದು ಪುಸ್ತಕವನ್ನು 200 ವರ್ಷಗಳ ಹಿಂದೆ ಅವರು ಬರೆದಿಟ್ಟು ಹೋಗಿದ್ದಾರೆ ಅಲ್ಲಿ ಮಾತಿದೆ ಒಕ್ಕಲತನ ಶ್ರೇಷ್ಠ ವ್ಯಾಪಾರ ಮಧ್ಯಮ ನೌಕರಿ ಕನಿಷ್ಠ ನಮ್ಮ ಹುಡುಗರು ಕೇಳ್ತಾ ಒಕ್ಕಲತನ ಯಾಕೆ ಶ್ರೇಷ್ಠ ವ್ಯಾಪಾರ ಯಾಕೆ ಮಧ್ಯಮ ನೌಕರಿ ಯಾಕೆ ಕನಿಷ್ಠ ಅಂತ ಹೇಳಿ ನಾವು ನಮ್ಮ ಮಕ್ಕಳಿಗೆ ಹೇಳಬೇಕು ಅವರಿಗೆ ಮನವರಿಕೆ ಆಗುವಂಗೆ ಹೇಳಬೇಕು ನಮ್ಮ ವಿಶ್ವೇಶ್ವರ ಸಜ್ಜನವರು ಹೇಳಿದಂಗ ಎರಡು ಬಳುಲಿ ಹಣ್ಣೆಲ್ಲ ಬದುಕಲಿಕ್ಕೆ ಸಾಧ್ಯ ಐತೆ ಅಂದ ಮೇಲೆ 2 ಎಕರೆ 4 ಎಕರೆ 20 ಎಕರೆ ಜಮೀನು ಇದ್ದಾಗ ಯಾಕೆ ನಮ್ಗೆ ಬದುಕಲಿಕ್ಕೆ ಆಗೋದಿಲ್ಲ ಖಂಡಿತ ಬದುಕಲಿಕ್ಕೆ ಆಗ್ತದೆ ಒಕ್ಕಲ್ತನದಿಂದ ಅನ್ನ ಸಿಗ್ತದೆ ಒಕ್ಕಲ್ತನದಿಂದ ಅನ್ನ ಖಂಡಿತವಾಗಿ ಸಿಗ್ತದೆ ಆರ್ಥಿಕತೆ ಸ್ವಲ್ಪ ನಾವು ಯೋಚನೆ ಮಾಡುವಂತಹ ಸಂದರ್ಭ ಸನ್ನಿವೇಶದಲ್ಲಿದೆ ಆದ್ರೆ ಒಕ್ಕಲ್ತನದ ಬಗ್ಗೆ ನಮಗೆ ಶ್ರದ್ಧೆ ಬೇಕು ಒಕ್ಕಲ್ತನದ ಬಗ್ಗೆ ನಮಗೆ ನಿಷ್ಠೆ ಬೇಕು ಒಕ್ಕಲ್ತನದ ಬಗ್ಗೆ ನಮಗೆ ಆಸಕ್ತಿ ಬೇಕು ಮಣ್ಣು ನೀರು ನೆಲ ಜಲ ಈ ಪಂಚಭೂತಗಳ ಬಗ್ಗೆ ನಮಗೆ ಗೌರವ ಬೇಕು ನಮ್ಮ ದೇವರೆಡ್ಡಿ ಅರಸನಕೊಪ್ಪ ಅವರು ಕಪ್ಪತ್ತಗುಡ್ಡದ ಸರಿಗಿನಲ್ಲಿ ಬಂದು ಈ ಜಮೀನನ್ನ ಅವರು ವೈಯಕ್ತಿಕವಾಗಿ ಹಿಡಿದುಕೊಂಡು ಕೃಷಿಯನ್ನು ಮಾಡುವುದರ ಮೂಲಕವಾಗಿ ಎಲ್ಲ ಕೃಷಿಕರಿಗೆ ಒಂದು ಮಾದರಿಯಾದಂತಹ ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ ನಾನು ಅದಕ್ಕೆ ಅವರಿಗೆ ಮೊಟ್ಟ ಮೊದಲಿಗೆ ವಂದನೆ ಅಭಿನಂದನೆ ಸಲ್ಲಿಸ್ತಾರೆ ಅವರು ಬರೀ ವೈಯಕ್ತಿಕವಾಗಿ ತಮ್ಮಷ್ಟಕ್ಕೆ ತಾವೇ ಇದ್ರ ನಾವು ಯಾರು ಇಲ್ಲಿ ಕೂಡಲಿಕ್ಕೆ ಆಗ್ತಿದ್ದಿಲ್ಲ ಇಲ್ಲೇ ಒಂದು ಸಂಘಟನೆಯನ್ನು ಮಾಡಿ ರೈತರನ್ನ ಕೂಡಿಸಿ ಒಕ್ಕಲ್ತನ ಮಾಡಬೇಕು ಅನ್ನುವಂತಹ ಒಂದು ಸಂದೇಶವನ್ನ ಅವರು ಹೇಳ್ತಾ ಇದ್ದಾರೆ ಇದು ಇವತ್ತಿನ ಕಾಲಕ್ಕೆ ತುರ್ತಾಗಿರುವಂತಹದ್ದು ಅಗತ್ಯವಾಗಿರುವಂತಹದ್ದು ಹೇಳಬೇಕಾದಂತಹದ್ದೇ ಕೃಷಿ ಶ್ರೇಷ್ಠ ಯಾಕೆ ಕೃಷಿ ಶ್ರೇಷ್ಠ ಅಂದ್ರ ಕೃಷಿಕ ಪಂಚಭೂತಗಳ ಜೊತೆಗೆ ಬದುಕ್ತಿರ್ತಾನೆ ಪೃಥ್ವಿ ಅಪ್ಪು ತೇಜು ವಾಯು ಆಕಾಶಗಳ ಜೊತೆಗೆ ಆ ಕೃಷಿಕ ಬದುಕ್ತಿರ್ತಾನೆ ವಂಚನೆ ಮಾಡೋದಿಲ್ಲ ಪಂಚಭೂತಗಳಿಗೆ ಈ ಕೃಷಿಯನ್ನು ಹೊರತುಪಡಿಸಿದಂತ ಎಲ್ಲ ಕ್ಷೇತ್ರಗಳಲ್ಲೂ ಈ ಪಂಚಭೂತಗಳಿಗೆ ವಂಚನೆ ಕೆಲಸ ನಡೀತಾ ಇದೆ ಆದ್ರೆ ಕೃಷಿಯಲ್ಲಿ ವಂಚನೆ ಇಲ್ಲ ಕೃಷಿಯಲ್ಲಿ ಮೋಸ ಇಲ್ಲ ಕೃಷಿ ಪ್ರಾಮಾಣಿಕವಾಗಿರುವಂತಹ ನೆಲ ಹಿಡಿದು ಬದುಕ್ತಕ್ಕಂತಹ ಒಂದು ಪ್ರಕ್ರಿಯೆ ಇದು ಬರೀ ಪ್ರಕ್ರಿಯೆ ಅಲ್ಲ ಇದೊಂದು ಪೂಜೆ ಒಕ್ಕಲ್ತನ ಅನ್ನುವಂತಹದ್ದೊಂದು ಪೂಜೆ ಒಕ್ಕಲ್ತನ ಅನ್ನುವಂತಹದ್ದೊಂದು ಆರಾಧನೆ ಒಕ್ಕಲ್ತನ ಅನ್ನುವಂತಹದ್ದು ಒಂದು ಸಂಸ್ಕೃತಿ ಒಂದು ಪರಂಪರೆ ಇಲ್ಲಿ ನೋಡಿ ಕಣ ಆಕಳ ಸಗಣಿಯಿಂದ ಇಲ್ಲಿ ನೆಲ ಸಾರಿಸಿ ಮೇಟಿ ಹುಗಿದು ಕಣ ಮಾಡಿ ಜಂತುಗುಂಟಿ ಗ್ವಾರಿ ಮೇಟಿ ಅದ್ಯಾಕಿನ್ನು ಬೂದು ಗೀದು ನಮ್ಮ ಹುಡುಗರಿಗೆ ಬೂದು ಅಂದ್ರೆ ಗೊತ್ತಿಲ್ಲ ನಮ್ಮ ಹುಡುಗರಿಗೆ ಪುಟ್ಟಿ ಅಂದ್ರೆ ಗೊತ್ತಿಲ್ಲ ಇಂಗ್ಲಿಷ್ ಮೀಡಿಯಂ ಕಲಿಸಿಬಿಟ್ಟು ನಮ್ಮ ಮಕ್ಕಳು ಇಂಗ್ಲಿಷ್ ಮೀಡಿಯಂ ಕಲ್ತು ಬಿಟ್ಟು ಮಮ್ಮಿ ಡ್ಯಾಡಿ ಅನ್ನ ಕಲ್ತು ಆದ್ರೆ ಇವತ್ತು ಒಕ್ಕಲ್ತನ ಮರೆತು ಬಿಟ್ಟು ಎತ್ತು ಆಕಳ ಸಾಕೋದಂದ್ರ ಈ ದಂಧಕ್ಕೆ ಹೋಗೋದಂದ್ರ ಸಗಣಿ ಹಿಡಿಯೋದಂದ್ರ ನಾವು ಕೆಲಸ ಮಾಡೋದಂದ್ರ ಅದು ಶ್ರಮನಿಷ್ಠ ಜೀವನ ಸಾಗಿಸೋದಂದ್ರ ಕೀಳು ಅನ್ನುವಂತ ಮನೋಭಾವನೆಯನ್ನ ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ನಾವು ಕಾಣ್ತಾ ಇದ್ದೇವೆ ಹಾಗಾಗಿ ಶಿಕ್ಷಣ ಪದ್ಧತಿ ಸೋತು ಹೋಗ್ತಾ ಇದೆ ಶಿಕ್ಷಣ ಪದ್ಧತಿ ಸೋತು ಹೋಯ್ತು ನಮ್ಮ ಕುಟುಂಬದ ವ್ಯವಸ್ಥೆ ದುರ್ಬಲ ಆಯ್ತು ಒಕ್ಕಲ್ತನ ಹಿಂಗಾಯ್ತು ಇನ್ನು ಬದುಕುದು ಹೇಗ ಹಾಗಾಗಿ ಕೃಷಿಕರಿಗೆ ತುಂಬಾ ಸಮಸ್ಯೆಗಳಿದ್ದು ಸತ್ಯನೇ ನಮ್ಮ ವಿಶ್ವೇಶ್ವರವ್ರು ಹೇಳ್ದಂಗ ಸಮಸ್ಯೆಗಳನ್ನ ಸಮಸ್ಯೆ ಅಂತ ತಿಳ್ಕೊಳಂಗಿಲ್ಲ ಸಮಸ್ಯೆಯನ್ನ ಸವಾಲ್ ಅಂತ ತಿಳ್ಕೊಳ್ಳೋದು ನಾವು ಎದ್ ನಿಲ್ಲೋದು ಮತ್ತೊಬ್ರು ನೋಡುವಂಗ ನಾವು ಎದ್ ನಿಲ್ಲೋದು ಯಾರು ಬಂದು ನಮ್ಮನ್ನ ಎಬ್ಸೋದಿಲ್ಲ ಆನೆ ಕೆಸರೊಳು ಗದ್ದಿ ಬಿದ್ದೊಡೆ ತಾನ ತನ್ನ ಭುಜಬಲದ ಸುವಿಧಾನದಿಂದ ಹೇಳುವುದಲ್ಲದೆ ಆರು ನೆಗಹುವರು ನೀನೆ ತಪ್ಪಿದ ನಿನ್ನ ನಿಜವನ್ನು ನೀನೆ ಸಾಧಿಸಿ ಕಂಡೆಯಾದಡೆ ನೀನೇ ಸದ್ಯೋನ್ಮುಕ್ತನೈ ಸಿದ್ದರಾಮ ಕೇಳೆಂದ ಅಂತ ಅಲ್ಲಮ್ಮ ಪ್ರಭುದೇವರು ಈ ಮಾತನ್ನ ಸಿದ್ದರಾಮನಿಗೆ ಹೇಳ್ತಾರೆ ಚಾಮರಸನ ಪ್ರಭುಲಿಂಗಲೀಲೆಯಲ್ಲಿ ಬರುವಂತ ಮಾತು ಚಾಮರಸ ಈ ಮಾತನ್ನ ಸಿದ್ದರಾಮನಿಗೆ ಹೇಳ್ತಾ ಇದ್ದಾರೆ ಆ ಪ್ರಭುದೇವನ ಮುಖಾಂತರವಾಗಿ ಆನೆ ಈಗ ಆಡುಮರಿ ಕುರಿಮರಿ ಬೆಕ್ಕಿನ ಮರಿ ನಾಯಿ ಮರಿ ಕೆಸರಾಗಿ ಬಿದ್ರೆ ಯಾರು ಎತ್ತಿಡ್ಬಹುದು ಒಂದು ಆನಿ ಮರಿ ಬಿದ್ರೆ ಯಾರು ಎತ್ತಕ್ಕಾಗೋದಿಲ್ಲ ಆನೆ ತನ್ನ ಶಕ್ತಿಯಿಂದ ತಾನೇ ಎದ್ದು ನಿಲ್ಲಬೇಕು ಹಾಗೆ ರೈತ ಅಂದ್ರೆ ಒಂದು ಆನೆ ಇದ್ದಂಗೆ ರೈತನನ್ನು ಎತ್ತಲಿಕ್ಕೆ ಯಾರು ಬರೋದು ತಾನೇ ತನ್ನ ಭುಜಬಲದ ಶಕ್ತಿ ಸಾಮರ್ಥ್ಯದಿಂದ ರೈತ ಎದ್ದು ನಿಲ್ಲಬೇಕು ಆ ಕಾಲ ಈ ಬಂದದ್ದು ಇನ್ನು ಬರ್ತಾ ಇದೆ ಕಾಲ ನಿಮ್ಮ ಕಾಲು ಹಿಡ್ಕೊಳ್ಳುವಂತ ಕಾಲ ಬರ್ತಾ ಇದೆ ಸರ್ಕಾರಗಳು ಬಂದು ನಿಮ್ ಕಾಲು ಹಿಡ್ಕೊಂಡು ನಮಗೆ ಗೋಧಿ ಬೆಳೆದು ಕೊಡ್ರಿ ನಮಗೆ ಜೋಳ ಬೆಳೆದು ಕೊಡ್ರಿ ನಮಗೆ ತಿನ್ನಕ್ಕೆ ಆಹಾರ ಇಲ್ಲ ಅಂತ ಹೇಳಿ ಅವರು
ನಿಮ್ಮಂತಲ್ಲಿ ಬರುವಂತ ಕಾಲ ಬರ್ತಾ ಇದೆ. ಅದಕ್ಕೆ ನಮಗೆ ತಾಳ್ಮೆ, ಸಹನೆ, ಶಾಂತಿ ಇದು ಬೇಕಾಗ್ತದೆ. ಇನ್ನು ಎರಡು ದಿವಸ ಕಾಯ್ಬಿಡ್ರಿ ಅಜ್ಜ ಅಂತ ನಾನು ಪ್ರಶ್ನೆ ಕೇಳ್ತಾರೆ ಕೆಲವು ಮಂದಿ. ಕಾಯ್ಬೇಕು ನಾವು ಎಲ್ಲಿ ಮಟ್ಟ ಕಾಯ್ಬೇಕು? ಆ ಸಮಯ ಬರುವವರೆಗೆ ಕಾಯುವುದದ. ಹಾಗಾಗಿ ಒಕ್ಕಲ್ತನ ಶ್ರೇಷ್ಠ ಅನ್ನುವಂಥ ನಂಬಿಕೆಯನ್ನು ಬಿಡಬಾರ್ದು, ಆ ವಿಶ್ವಾಸವನ್ನು ಬಿಡಬಾರ್ದು, ಆ ಶ್ರದ್ಧೆಯನ್ನು ಬಿಡಬಾರ್ದು. ಹಾಗಾಗಿ ಒಕ್ಕಲ್ತನ ಶ್ರೇಷ್ಠದ ಇನ್ನೂ